ಬಹುದಿನಗಳ ಕಾಲ ಕ್ರಿಸ್ಮಸ್ ಬರುವುದೇ ಇಲ್ಲವೇನೋ ಎನ್ನಿಸಿತ್ತು ಕ್ರಿಸ್ಮಸ್ ಇದ ದಿನ ಆಂಡ್ರೂ ಚಿಕ್ಕಪ್ಪ ದಿಲಿಯ ಚಿಕ್ಕಮ್ಮ ಮಾಮ ಲಿಂಡಿ ಅತ್ತೆ ಮತ್ತು ಅವರೆಲ್ಲರ ಮಕ್ಕಳು ಊಟಕ್ಕೆ ಬರುತ್ತಿದ್ದರು ವರ್ಷದ ಅತ್ಯುತ್ತಮ ಊಟ ಅದು ಒಳ್ಳೆಯ ಹುಡುಗರಿಗೆ ಕಾಲು ಚೀಲದಲ್ಲಿ ಬಹುಮಾನ ಸಿಗುತ್ತದೆ ಕ್ರಿಸ್ಮಸ್ ಬೆಳಗ್ಗೆ ಕೆಟ್ಟ ಹುಡುಗರ ಕಾಲು ಚೀಲದಲ್ಲಿ ಕೇವಲ ಮುಳ್ಳುಗಳೇ ಸಿಗುತ್ತಿತ್ತು ಅಲ್ಮಾನ್ ಜೋ ಬಹುಪ್ರಯತ್ನಪಟ್ಟು ಒಳ್ಳೆಯವನಾಗಿದ್ದು ಬೇಸರಗೊಂಡಿದ್ದ ಕ್ರಿಸ್ಮಸ್ ಹಿಂದಿನ ದಿನ ಅಲಿಸ್ ರಾಯಲ್ ಮತ್ತು ಎಲಿಸಾ ಜೇನ್ ಮನೆಗೆ ಹಿಂದಿರುಗಿದ್ದರು ಹುಡುಗಿಯರು ಮನೆಯನ್ನೆಲ್ಲ ಸ್ವಚ್ಛಗೊಳಿಸುತ್ತಿದ್ದರು ಅಮ್ಮ ಬೇಯಿಸುತ್ತಿದ್ದಳು ಒಕ್ಕುವುದರಲ್ಲಿ ರಾಯಲ್ ಅಪ್ಪನಿಗೆ ಸಹಾಯವಾದ ಅಲ್ಮಾನ್ಜೋ ಮನೆಯಲ್ಲಿ ನೆರವಾಗಬೇಕಾಯಿತು ಮುಳ್ಳು ನೆನೆದು ಅಲ್ಮಾಂಜೋ ಸಂತೋಷವಾಗಿ ಕೆಲಸವನ್ನು ಮಾಡಲು ಪ್ರಯತ್ನಿಸಿದ ಉಕ್ಕಿನ ಚಾಕುಗಳು ಚುಚ್ಚು ಚಮಚಗಳನ್ನು ತಿಕ್ಕಿ ತೊಳೆದಿಟ್ಟು ಪಾತ್ರೆಗಳನ್ನು ಬರೆಸಿಡಬೇಕಾಗಿತ್ತು ಅವನು ಅದಕ್ಕಾಗಿ ಧೂಳುಗಾಪನ್ನು ತೊಟ್ಟ ತಿಕ್ಕುವ ಇಟ್ಟಿಗೆಯಿಂದ ಕೆಂಪು ಧೂಳನೆಂದು ಕರೆದುಕೊಂಡು ಅದನ್ನು ಒದ್ದೆ ಬಟ್ಟೆಗೆ ಹಾಕಿಕೊಂಡು ಚಾಕು ಮತ್ತು ಚಮಚಗಳನ್ನು ಅದರಲ್ಲಿ ತಿಕ್ಕಿ ತಿಕ್ಕಿ ಇಟ್ಟ ಅಡಿಗೆಯ ಮನೆಯ ತುಂಬ ಸುವಾಸನೆ ಹೊಸ ಬ್ರೆಡ್ಡು ಆರುತ್ತಿತ್ತು ಕೇಕುಗಳು ಸೀರೊಟ್ಟಿಗಳು ಕಡಬುಗಳು ಕುಂಬಳದ ಕಡಬು ಗ್ರಾಣದ ಬಡುಗಳಲ್ಲಿ ತುಂಬಿದ್ದವು ಈಗ ಬಾತಿಗೆ ಮಸಾಲೆಯನ್ನು ಅರಿಯುತ್ತಿದ್ದಳು ಅಮ್ಮ ಹೊರಗೆ ಹಿಮದ ಮೇಲೆ ಸೂರ್ಯ ಬೆಳಗುತ್ತಿದ್ದ ಸೂರ್ಯದ ಅಂಚಿನಲ್ಲೆಲ್ಲ ಇಳುಕುಗಳು ಹಳೆಯುತ್ತಿದ್ದವು ದೂರದಲ್ಲಿ ಜಾರುಬಂಡಿಯ ಗಂಟೆಗಳು ಸದ್ದು ಮಾಡಿದವು ಕಣದಿಂದ ಕಣಕ್ಕೆ ತೆನೆಗೋಲುಗಳು ಥಡಾ ಥಡ ಎಂದು ಆನಂದವಾಗಿ ಹೊಮ್ಮುತ್ತಿತ್ತು ಚಾಕು ಚಮಚಗಳೆಲ್ಲ ಮುಗಿಸಿದ ನಂತರ ಆಲ್ಮಾಂಜೋ ಬೆಳ್ಳಿಯವದನ್ನು ತಪ್ಪದೇ ವರಿಸಿದ ಆಮೇಲೆ ಅಟ್ಟಕ್ಕೆ ಓಡಿ ಕರ್ಪೂರದ ಎಲೆಗಳನ್ನು ತರಬೇಕಾಯಿತು ಸೇಬು ತರಲು ನೆಲಮಾಳಿಗೆಗೆ ಓಡಿದ ಮತ್ತೆ ಮೇಲೆ ಮೇಲೆ ಓಡಿ ಈರುಳ್ಳಿಯನ್ನು ತಂದುಕೊಟ್ಟ ಆಮೇಲೆ ಕಟ್ಟಿಗೆ ತಂದು ತುಂಬಿದ ಚಳಿಯಲ್ಲಿ ಪಬ್ಬಿನ ಬಳಿಗೆ ಓಡಿ ನೀರು ತಂದ ಸದ್ಯ ಒಂದು ನಿಮಿಷವಾದರೂ ಪುರುಸತ್ತು ಸಿಗುತ್ತದೆ ಎಂದುಕೊಂಡರೆ ಹ್ಞೂ ಸಾಧ್ಯವೇ ಇಲ್ಲ ಊಟದ ಮನೆಯ ಕಡೆಗಿದ್ದ ವಲಯ ಭಾಗವನ್ನು ಪಾಲಿಷ್ ಮಾಡಬೇಕಾಯಿತು ಅಮ್ಮ ಎಲಿಸಾ ಜೈನ್ ದಿವಾನಖಾನೆಯ ಕಡೆ ನೀನೇ ಮಾಡು ಅಲ್ಮಾಂಜೋ ಬೀಡಿಸಬಹುದು ಎಂದಳು ಅಲ್ಮಾಂಜೋ ಒಳಗೆಲ್ಲ ಗಡಗಡನೆ ನಡುಗಿದ ದಿವಾನಖಾನೆಯ ಗೋಡೆಯೊಳಗೆ ಮುಚ್ಚಿಹೋದ ಕರಿಯ ಗುರುತು ಅಮ್ಮನಿಗೆ ಗೊತ್ತಾದರೆ ಏನಾದೀತು ಎಂಬುದು ಅವನಿಗೆ ಗೊತ್ತು ತನ್ನ ಕ್ರಿಸ್ಮಸ್ ಕಾಲು ಮುಳ್ಳುಬೇಕಾಗಿರಲಿಲ್ಲ ಆದರೆ ಅಪ್ಪ ಮರದ ಕೊಟ್ಟಿಗೆಗೆ ಬೈದು ಚಾವಟಿಯಲ್ಲಿ ಬಾರಿಸುವುದಕ್ಕಿಂತ ಮುಳ್ಳೇ ವಾಸಿ ಆ ರಾತ್ರಿ ಎಲ್ಲರಿಗೂ ಸುಸ್ತಾಗಿತ್ತು ಮನೆಯ ತುಂಬಾ ಪೂರ್ತ ಸ್ವಚ್ಛವಾಗಿ ಅಂದವಾಗಿದ್ದು ಯಾರಿಗೂ ಏನನ್ನೂ ಮುಟ್ಟಲು ಧೈರ್ಯ ಸಾಲದು ರಾತ್ರಿ ಊಟವಾದ ನಂತರ ಅಮ್ಮ ಬಾತುಕೋಳಿಯನ್ನು ಹಂದಿಮರಿಯನ್ನು ರಾತ್ರಿಯೆಲ್ಲ ನಿಧಾನವಾಗಿ ಬೇಯಿಸಲೆಂದು ಮುಚ್ಚಲೆಯೊಳಗೆ ಇಟ್ಟಳು ಅಪ್ಪ ಒಲೆಯ ಪಕ್ಕಕ್ಕೆ ತಂಡಿ ಯೂರಿಸಿ ಗಡಿಯಾರದ ಕೀಲು ತಿರುಗಿಸಿಟ್ಟ ಅಲ್ಮಾನ್ಜೋ ಮತ್ತು ರಾಯಲ್ ಒಂದು ಕುರ್ಚಿಯ ಮೇಲೆ ಸ್ವಚ್ಛವಾದ ಕಾಲು ಚೀಲಗಳನ್ನು ತೂಗು ಹಾಕಿದರು ಅಲಿಸ್ ಮತ್ತು ಎಲಿಸಾ ಜೇನ್ ಮತ್ತೊಂದರ ಮೇಲೆ ತಮ್ಮದನ್ನು ಹಾಕಿದರು ಆಮೇಲೆ ಅವರೆಲ್ಲ ಮೇಣದ ಬತ್ತಿಗಳನ್ನು ತೆಗೆದುಕೊಂಡು ಮಲಗಲು ಹೋದರು ಅಲ್ಮಾಂಜೋಗೆ ಎಚ್ಚರವಾದಾಗ ಇನ್ನೂ ಕತ್ತಲೆಯೇ ಆಗಿತ್ತು ಎಲ್ಲೋ ಏನೋ ಉಲ್ಲಾಸವಾಗಿತ್ತು ತಕ್ಷಣ ಆ ದಿನ ಕ್ರಿಸ್ಮಸ್ ಎಂಬುವುದು ನೆನಪಾಯಿತು ಹೊದಿಕೆಯನ್ನು ಎಸೆದು ಪಕ್ಕಕ್ಕೆ ನೆಗೆಯಲು ಹೋದರೆ ಅಲ್ಲೊಂದು ಪ್ರಾಣಿ ಒದ್ದಾಡಿತ್ತು ಕಂಡಿತು ಅದು ರಾಯಲ್ ರಾಯಲ್ ಅಲ್ಲೇ ಮಲಗಿದನೆಂಬುವುದೇ ಅವನಿಗೆ ಮರದೇ ಹೋಗಿತ್ತು ಈಗ ಅವನ ಮೇಲೆ ಹೊರಳಿ ನೆಗೆದು ಕ್ರಿಸ್ಮಸ್ ಕ್ರಿಸ್ಮಸ್ ಉಲ್ಲಾಸದ ಕ್ರಿಸ್ಮಸ್ ಎಂದು ಕೂಗಿದ ತನ್ನ ರಾತ್ರಿಯ ಉಡುಪಿನ ಮೇಲೆಯೇ ಶರಾಯಿಯನ್ನು ಎಳೆದುಕೊಟ್ಟ ರಾಯಲ್ ಹಾಸಿಗೆಯಿಂದ ಜಿಗಿದೆದ್ದು ಮೇಣಬತ್ತಿ ಹಚ್ಚಿದ ಆಲ್ಮಾಂಜು ಅದನ್ನು ಕಿತ್ತಿಕೊಳ್ಳಲು ರಾಯಲ್ ಹೇ ಅದನ್ನು ಬಿಡು ನನ್ನ ಶರಾಯಿಯಲ್ಲಿ ಎಂದು ಕೂಗಿಕೊಂಡ ಆ ವೇಳೆಗಾಗಲೇ ಆಲ್ಮಾನ್ಜು ಮೆಟ್ಟಿಲನ್ನು ಹಾರಿ ಇಳಿಯುತ್ತಿದ್ದ ಅಲಿಸ್ ಮತ್ತು ಎಲಸಾ ಜೈನ್ ತಮ್ಮ ಧೂಮಿನಿಂದ ಹಾರಿ ಬಂದರೂ ಅಲ್ಮಾಂಜೋ ಮೊದಲು ತಲುಪಿದ ತನ್ನ ಕಾಲು ಚೀಲ ತುಂಬಿಕೊಂಡದ್ದುದು ಕಾಣಿಸಿತು ದೀಪವನ್ನು ಅಲ್ಲಿ ಇಟ್ಟ ತನ್ನ ಕಾಲು ಚೀಲವನ್ನು ಕೈಗೆತ್ತಿಕೊಂಡ ಅದರಿಂದ ಮೊದಲು ತೆಗೆದಿದ್ದು ಟೋಪಿ ಹೊಸ ಟೋಪಿ ಅದರ ಪಟ್ಟೆ ಪಟ್ಟೆ ಬಟ್ಟೆ ಯಂತ್ರದ ನೇಗೆಯದು ಅದರ ಅಂಚಿನ ಪಟ್ಟೆಯೂ ಅಷ್ಟೇ ಹೊಲಿಗೆ ಕೂಡ ಯಂತ್ರದ್ದೇ ಮುಚ್ಚುಗಳು ಮೇಲುಗಡೆ ಗುಂಡಿ ಮುಚ್ಚಿ ಮಡಿಸಿದ್ದವು ಅಲ್ಮಾಂಜೋ ಕೂಗು ಹಾಕಿದ ಇಂತಹ ಟೋಪಿ ಸಿಗುವುದೆಂದು ಅವನಂತೂ ನಿರೀಕ್ಷಿಸಿಯೇ ಇರಲಿಲ್ಲ ಅದಕ್ಕೂ ಒಳಕ್ಕೂ ಹೊರಗೂ ತಿರುಗಿಸಿ ತಿರುಗಿಸಿ ನೋಡಿದ ಅದರ ಬಟ್ಟೆಯನ್ನು ನಯವಾದ ಅಂಚನ್ನು ಮುಟ್ಟಿ ಮುಟ್ಟಿ ನೋಡಿದ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ನೋಡಿದ ಅವನು ಬೆಳೆಯುವ ಹುಡುಗನು ಆದುದರಿಂದ ಅದು ಕೊಂಚ ದೊಡ್ಡದಾಗಿತ್ತು ಹಲವು ಕಾಲ ಅದನ್ನು ಹಾಕಿಕೊಳ್ಳಬಹುದಾಗಿತ್ತು ಎಲಿಸಾ ಜೈನ್ ಮತ್ತು ಆಲಿಸ್ ತಮ್ಮ ಕಾಲು ಚೀಲಗಳಿಗೆ ಕೈ ಹಾಕಿ ಕಿರಳುತ್ತಿದ್ದರು ರಾಯಲ್ ಸಿಲ್ಕ್ ಮಫ್ಲರ್ ಸಿಕ್ಕಿತ್ತು ಅಲ್ಮಾಂಜೋ ತನ್ನ ಕಾಲು ಚೀಲಕ್ಕೆ ಮತ್ತೆ ಕೈ ಹಾಕಿ ಅದರಿಂದ ಗಮಗಮಿಸುವ ಕಲ್ಕಂಡು ಮಿಠಾಯಿ ತೆಗೆದ ಒಂದು ನಿಕ್ಕಲಿನ ಈ ಮಿಠಾಯಿ ಹೊರತುದಿ ಬಾಯಿಗೆ ತೊಡನೆಯೇ ಕರಗಿ ಹೋಗಿತು ಒಳಭಾಗ ಗಟ್ಟಿಯಾಗಿದ್ದು ನಿಧಾನವಾಗಿ ಬಹಳ ಹೊತ್ತು ಚೀಪಬಹುದಾಗಿತ್ತು ಆಮೇಲೆ ಕಾಲುಚ್ಚದಿಂದ ಹೊಸ ಜೊತೆ ಗೈಗವಸು ತೆಗೆದ ಅದರ ಮಣಿಕಟ್ಟು ಮತ್ತು ಹಿಂಭಾಗ ಅಲಂಕಾರವಾಗಿ ಅಮ್ಮ ಕಸೂತಿ ಹಾಕಿದ್ದುದು ಆಮೇಲೆ ಒಂದು ಕಿತ್ತಳೆ ಹಣ್ಣು ಅಂಜೂರದ ಹಣ್ಣಿನ ಪುಟ್ಟ ಪೊಟ್ಟಣ ಅಷ್ಟೇ ಎಂದುಕೊಂಡಿದ್ದ ಅವನಿಗೆ ಯಾವ ಹುಡುಗನಿಗೂ ಇಂತಹ ಸೊಗಸಾದ ಕ್ರಿಸ್ಮಸ್ ಸಾಧ್ಯವಾಗಿಲ್ಲವೆನಿಸಿತು ಆದರೆ ಕಾಲು ಚೀಲದಲ್ಲಿ ಇನ್ನೂ ಏನೋ ಇತ್ತು ಅದು ಪುಟ್ಟದ್ದು ತೆಳ್ಳಗೆ ಗಟ್ಟಿಯಾಗಿತ್ತು ಅದೇನೆಂದು ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಅಲ್ಮಾಂಜೋಗೆ ಅದನ್ನು ಹೊರತೆಗೆದರೆ ಅದು ಮಡಚುವ ಚಾಕು ಅದಕ್ಕೆ ನಾಲ್ಕು ಅಲಗುಗಳಿದ್ದವು ಅಲ್ಮಾಂಜೋ ಜೋರಾಗಿ ಕೂಗು ಹಾಕಿದ್ದೇ ಹಾಕಿದ್ದು ಎಲ್ಲ ಅಲಗುಗಳನ್ನು ತೆರೆದು ಹೊಳೆಯುವ ಹರಿತವಾದ ಅವುಗಳನ್ನು ತೋರಿಸುತ್ತಾ ಅಲಿಸ್ ನೋಡು ನೋಡು ಏ ರಾಯಲ್ ನೋಡಿ ನೋಡಿ ನನ್ನ ಚಾಕು ನೋಡಿ ನನ್ನ ಟೋಪಿ ನೋಡಿ ಎಂದು ಕಿರುಚಾಡಿಬಿಟ್ಟ ಅಪ್ಪ ಧ್ವನಿ ಮಲಗುವ ಮನೆಯ ಕತ್ತಲಿನಿಂದ ಕೇಳಿ ಬಂತು ಗಡಿಯಾರ ನೋಡು ಎಲ್ಲ ಒಬ್ಬರನ್ನೊಬ್ಬರು ನೋಡಿಕೊಂಡರು ರಾಯಲ್ ದೀಪ ಮೇಲೆತ್ತಿ ಹಿಡಿದ ದೊಡ್ಡ ಗಡಿಯಾರ ನೋಡಿದರು ಅದರ ಕೈಗಳು ಮೂರುವರೆ ಗಂಟೆ ತೋರಿಸಿದವು ಎಲಿಸಾ ಜೇನ್ಗಳಿಗೂ ಈಗ ಏನು ಮಾಡಬೇಕೆಂದು ತೋಚಲಿಲ್ಲ ಅಪ್ಪ ಅಮ್ಮನನ್ನು ಏಳುವ ಹೊತ್ತಿಗೆ ಮುಂಚೆಗಿಂತ ಒಂದೂವರೆ ಗಂಟೆ ಮೊದಲೇ ಎಚ್ಚರಿಸಿ ಗಂಟೆ ಎಷ್ಟು ಅಪ್ಪ ಕೇಳಿದ ಅಲ್ಮಾಂಜೋ ರಾಯಲ್ ಕಡೆ ನೋಡಿದ ರಾಯಲ್ ಮತ್ತು ಅಲ್ಮಾಂಜೋ ಎಲಿಸಾ ಜೇನ ಕಡೆಗೆ ನೋಡಿದರು ಅವಳು ಉಗುಳು ನುಂಗುತ್ತಾ ಬಾಯಿ ತೆರೆಯುವುದರಲ್ಲಿಯೇ ಅಲಿಸ್ ಉಲ್ಲಾಸದ ಕ್ರಿಸ್ಮಸ್ ಅಪ್ಪ ಉಲ್ಲಾಸದ ಕ್ರಿಸ್ಮಸ್ ಅಮ್ಮ ಈಗ ಈಗ ಮೂವತ್ತು ನಿಮಿಷವಿದೆ ನಾಲ್ಕಕ್ಕೆ ಅಪ್ಪ ಎಂದಳು ಗಡಿಯಾರ ಟಿಕ್ 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 ಎನ್ನುತ್ತಿತ್ತು ಅಪ್ಪ ನಸುನಕ್ಕ ರಾಯಲ್ ವಲಯ ಮುಚ್ಚಳ ತೆರೆದ ಎಲಿಸಾ ಜೇನ್ ಅಡಿಗೆ ಮನೆಯ ಒಲೆಯನ್ನು ಕೆದಕಿ ಉರಿ ಹಾಕಿದಳು ಕೆಟಲ್ ಅದರ ಮೇಲಿತ್ತಳು ಅಪ್ಪ ಅಮ್ಮ ಏಳುವ ವೇಳೆಗೆ ಎಲ್ಲವೂ ಹಿತವಾಗಿ ಬೆಚ್ಚಗಾಗಿತ್ತು ಒಂದು ಗಂಟೆಯ ಕಾಲ ಆರಾಮವಾಗಿ ತಮ್ಮ ಬಹುಮಾನಗಳನ್ನೆಲ್ಲ ನೋಡಿ ಮೆಚ್ಚಲು ವೇಳೆಯಿತ್ತು ಇತ್ತು ಚಿನ್ನದ ಲಾಕೆಟ್ ಎಲಿಸಾ ಜೇನ್ಗಳಿಗೆ ಕಾರ್ನೆಟ್ ಲೋಲಾಕುಗಳು ಸಿಕ್ಕಿದ್ದವು ಅವರಿಬ್ಬರು ಹೊಸ ಲೇಸ್ ಕಾಲರ್ಗಳು ಕೈಗವಲ್ಸ್ಗಳನ್ನು ಅಮ್ಮ ಹೆಣೆದಿದ್ದಳು ರಾಯಲ್ಗೆ ಸಿಲ್ಕ್ ಮಫ್ಲರ್ ಜೊತೆಗೆ ಸೊಗಸಾದ ಚರ್ಮದ ಹಣದ ಚೀಲ ಸಿಕ್ಕಿತ್ತು ಆದರೆ ತನಗೆ ಎಲ್ಲರಿಗಿಂತ ಸೊಗಸಾದ ಬಹುಮಾನಗಳು ಸಿಕ್ಕಿದೆ ಎಂದುಕೊಂಡ ಅಲ್ಮಾಂಡ್ ಸೊಗಸಾದ ಕ್ರಿಸ್ಮಸ್ ಆಮೇಲೆ ಅಮ್ಮ ಆತುರ ಪಡಲು ಆರಂಭಿಸಿದಳು ಉಳಿದವರೆಲ್ಲರನ್ನು ಆತುರಪಡಿಸಿದರು ಸುತ್ತುಗೆಲಸಗಳೆಲ್ಲ ಆಗಬೇಕು ಹಾಲನ್ನು ಸೋಸಬೇಕು ಹೊಸ ಹಾಲು ಕರೆದು ತೆಗೆಡಬೇಕು ಬೆಳಗಿನ ತರಕಾರಿ ಹೆಚ್ಚಿ ಮನೆಯನ್ನು ಅಣಿಗೊಳಿಸಿ ಅತಿಥಿಗಳು ಬರುವುದರ ಒಳವಾಗಿ ಎಲ್ಲರೂ ಉಡುಪನ್ನು ಧರಿಸಿ ಸಿದ್ಧರಾಗಬೇಕು ಸೂರ್ಯ ಆಕಾಶದಲ್ಲಿ ಆತುರವಾಗಿ ಏರುತ್ತಿದ್ದ ಎಲ್ಲೆಡೆಯಲ್ಲಿಯೂ ಮಾತನಾಡುತ್ತಾ ಇದ್ದುದು ಅಮ್ಮನೆ ಅಲ್ಮಾಜು ನಿನ್ನ ಕಿವಿ ತೊಳೆದುಕೊಂಡು ದೇವರೇ ರಾಯಲ್ ಕಾಲಿಗೆ ತೊಡರಿಕೊಳ್ಳಬೇಡ ಎಲಿಸಾ ನೀನು ಆಲೂಗಡ್ಡೆ ಕತ್ತರಿಸುತ್ತಿದೆಯೋ ಸಿಪ್ಪೆ ಸುಲಿಯುತ್ತಿದೆಯೋ ಈ ಕಣ್ಣಗಳನ್ನು ಸರಿಯಾಗಿ ಹರಿದು ಹಾಕುವ ಅಲಿಸ್ ಬೆಳ್ಳಿಯ ಪಾತ್ರೆಗಳನ್ನು ಲೆಕ್ಕ ಮಾಡಿ ಚಮಚಗಳೊಂದಿಗೆ ಸರಿಯಾಗಿ ಅಣಿ ಮಾಡಿತು ಟೇಬಲ್ ಕ್ಲಾತುಗಳು ಒಳ್ಳೆಯವು ಕೆಳಗಿನ ಬಡುವಿನಲ್ಲಿವೆ ದೇವರೇ ಕಾಪಾಡಬೇಕು ಗಂಟೆ ನೋಡು ಚಾರು ಗಂಟೆಗಳು ಹಾದಿಯಲ್ಲಿ ಕುಣಿದು ಬಂದವು ಅಮ್ಮ ಮುಚ್ಚಲೆಯ ಬಾಗಿಲನ್ನು ದಿಢೀರನೆ ಹಾಕಿ ತನ್ನ ಧೂಳುಗಾಪನ್ನು ಕಿತ್ತಗೆದು ಹೊಸ ಬ್ರೂಚನ್ನು ಹಾಕಿಕೊಳ್ಳಲು ರೂಮಿಗೆ ಓಡಿ ಹೋದಳು ಅಲೀಸ್ ಕೆಳಗೆ ಓಡಿದಳು ಎಲಿಸಾ ಮೇಲಕ್ಕೆ ಓಡಿದಳು ಇಬ್ಬರು ಅಲ್ಮಾಂಜವನ್ನು ಕಾಲರ್ ಸರಿಪಡಿಸಿಕೊಳ್ಳಲು ಹೇಳಿದರು ತನ್ನ ಕೊರಳ ಪಟ್ಟಿಯನ್ನು ಸರಿಪಡಿಸಲೆಂದು ಅಪ್ಪ ಅಮ್ಮನನ್ನು ಕೂಗುತ್ತಿದ್ದ ವೆಸ್ಲಿಯ ಜಾರು ಗಂಟೆ ಅದನ್ನು ತಂದು ನಿಲ್ಲಿಸಿತು ಅಲ್ಮಾಂಜ ಉತ್ಸಾಹದಲ್ಲಿ ಕೂಗುತ್ತಾ ಓಡಿದ ಅಮ್ಮ ಅಪ್ಪ ಮಾತ್ರ ಆತುರುವೇ ಪಡೆದಿದ್ದವರಂತೆ ನಿಧಾನವಾಗಿ ಅವರ ಹಿಂದೆ ಬಂದರು ಫ್ರಾಂಕ್ ಫ್ರೆಡ್ ಅಬ್ನರ್ ಮತ್ತು ಮೇರಿ ಎಲ್ಲ ಮೈತುಂಬ ಬಟ್ಟೆ ಹೊದ್ದಿದ್ದವರು ಬಂಡಿಯಿಂದ ಇಳಿದರು ಲಿಂಡಿ ಅತ್ತೆ ಮಗುವನ್ನು ಅಮ್ಮನ ಕೈಗೆ ಒಳಗಾಗಿ ಅಂಡರು ಚಿಕ್ಕಪ್ಪನು ಬಂಡಿಯನ್ನು ಬಂದಿತು ಅಂಗಳದ ತುಂಬ ಹುಡುಗರು ಮನೆಯೊಳಗೆಲ್ಲ ಲಂಗಗಳ ಸರಪರ ಸದ್ದು ದೊಡ್ಡವರಿಬ್ಬರು ತಮ್ಮ ಬೂಟ್ಸುಗಳಿಂದ ಮಂಜನ್ನು ಕೊಡುವೆ ಮಫ್ಲರನ್ನು ತೆಗೆದರು ರಾಯಲ್ ಮತ್ತು ಜೇಮ್ಸ್ ಗಾಡಿ ಖಾನೆಯೊಳಕ್ಕೆ ಬಂಡಿಗಳನ್ನು ಹೊಡೆದು ಕುದುರೆಗಳನ್ನು ಬಿಚ್ಚಿ ಅವುಗಳನ್ನು ಗೊಂತುಗಳಲ್ಲಿ ಕಟ್ಟಿ ಕಾಲುಗಳಿಂದ ಮಂಜನ್ನು ಒರೆಸಿ ಹಾಕಿದರು ಅಲ್ಮಾಂಜೋ ತನ್ನ ಹೊಸ ಟೋಪಿ ಹಾಕಿಕೊಂಡಿದ್ದ ಫ್ರಾಂಕಿಗೂ ಉಳಿದ ಹುಡುಗರಿಗೂ ತನ್ನ ಹೊಸ ಚಾಕು ತೋರಿಸಿದ ಫ್ರಾಂಕಿನ ಟೋಪಿ ಈಗ ಹಳೆಯದಾಗಿತ್ತು ಅವನ ಬಳಿ ಇದ್ದಿದ್ದ ಚಾಕುವಿಗೆ ಇದ್ದುದು ಮೂರೇ ಅಲಗು